ಹೇಗಿದೆ ಕೆರೆ? ಇದುವೇ ತಾವರಗೆರೆ. ಯಾವ ಗೆರೆ? ತಾವರಗೆರೆ. ಕಮಲ, ಕೆರೆಲಿದ್ರೆ ಚೆನ್ನ, ಈ ಡೈಲಾಗ್ ಕೇಳಿದ್ರೆ ಹಾಗೆ. ಸೊ ಇದು ಕಮಲದ ಕೆರೆ, ತಾವರೆಗೆರೆ, ಅತಿ ಶೀಘ್ರದಲ್ಲೇ ದೇವರ ಮಲೆ. ಬಂಧುಗಳೇ, ಮಲೆ ಮಾದೇಶ್ವರರ 77 ಮಲೆಯಲ್ಲಿ ಒಂದಾದಂತಹ ದೇವರ ಮಲೆ ದರ್ಶನ ಮಾಡ್ಕೊಳ್ರಪ್ಪ. ದಯವಿಟ್ಟು ನಿರೀಕ್ಷಿಸಿ, ದೇವರ ಮಲೆ ತೋರ್ಪಡಿಸ್ತೀನಿ. ದರ್ಶನ ಮಾಡಿಕೊಂಡು ಸಂತೋಷ ಪಡಿ. ಬಂಧುಗಳೇ ನೋಡ್ರಪ್ಪೋ, ನೋಡಿ ನೋಡಿ, ನಾವು ಬರ್ತಕ್ಕಂಥ ಸ್ಥಳಗಳು ನೋಡ್ರಿ, ಏನು ಬ್ಯೂಟಿಫುಲ್ ಆಗಿದೆ. ಸೊ ದೇವರ ಮಲೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇನ್ನೇನು ಕೆಲವೇ ಅಂತರ ಬಿದೆ, ದಯವಿಟ್ಟು ನಿರೀಕ್ಷಿಸ್ರಪ್ಪ. ಎಷ್ಟು ಚೆನ್ನಾಗಿದೆ ಗೊತ್ತೇನ್ರಿ, ಇದು ಬ್ಯೂಟಿಫುಲ್. ಬಂಧುಗಳೇ, ಇದುವೇ ದೇವರ ಮಲೆ. ಸೊ ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಗಿರಿ ನೋಡಿದೆ, ದೇವರ ಮಲೆ, ಮಲೆ ಮಹದೇಶ್ವರರ 77 ಮಲೆಯಲ್ಲಿ ಒಂದಾದಂತಹ ದೇವರ ಮಲೆ. ನೋಡ್ಕೊಳ್ರಪ್ಪ, ನೋಡ್ಕೊಳ್ಳಿ. ಸೊ ಇದೆಲ್ಲ ದೇವರ ಮಲೆ ಅಂತಕ್ಕಂಥ ಒಂದು ಗ್ರಾಮ ಇದು ನೋಡಿ, ಸುತ್ತಮುತ್ತ. ಸೊ ಇದು ಗಿರಿಯ ಮೇಲ್ಭಾಗದಲ್ಲಿ ದೇವಾಲಯ ಇದೆ. ಸೊ ಇದು ದೇವರ ಮಲೆ, ನೋಡ್ಕೊಳ್ಳಿ. ಗಿರಿಗೆ ನಾನು ನೋಡೋಣ, ಸಾಧ್ಯವಾದರೆ ಪ್ರಯತ್ನ ಮಾಡ್ತೀನಿ, ಇಲ್ಲಾಂದರೆ ದೂರದಿಂದನೇ ತೋರ್ಪಡಿಸ್ತೀನಿ ವೀಕ್ಷಣೆ ಮಾಡಿ. ಸೊ ಇದೊಂದು ಶಿವನ್ ಟೆಂಪಲ್ ಇದು, ದಯವಿಟ್ಟು ವೀಕ್ಷಣೆ ಮಾಡಿ. ಮಲೆ ಮಹದೇಶ್ವರರ ದೇವಸ್ಥಾನ ಮುಂದೆ ಇದೆ ನೋಡಿದೆ, ಮಲೆ ಮಹದೇಶ್ವರರ ದೇವಸ್ಥಾನ. ಮಹದೇಶ್ವರರ ಪವಾಡ ಮೆರೆದಂಥ ಪುಣ್ಯಕ್ಷೇತ್ರಗಳಲ್ಲಿ ಇದು ಸಹ ಒಂದಾಗಿದೆ ನೋಡಿ. ನಿಮಗೋಸ್ಕರ 106 ಕಿಲೋಮೀಟರ್ ಆಗಮಿಸಿ ಇಂತಹ ಉತ್ತಮವಾದ ಮಾಹಿತಿಯನ್ನು ತಮ್ಮ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಬಂಧುಗಳೇ. ಇದುವೇ ದೇವರ ಮಲೆ, ಪಂದೇಶ್ವರ ದೇವಾಲಯ. ಸೊ ಮಲೆ ಮಹದೇಶ್ವರರ ಪುಣ್ಯಕ್ಷೇತ್ರ, ಮಹದೇಶ್ವರರ ಪವಾಡ ಮೆರೆದಂತಹ ಪುಣ್ಯಕ್ಷೇತ್ರ ಇದುವೇ ಸಹ ಒಂದು. 77 ಮಲೆಗಳಲ್ಲಿ ಇದು ಸಹ ಒಂದು. ನೋಡಿ, ಎಲ್ಲೆಲ್ಲಿ ಮಾಹಿತಿಗಳು ಕಲೆ ಹಾಕ್ತಿದ್ದೀವಿ ಅಂದರೆ, ನೀವು ನಿಜಕ್ಕೂ ನಮಗೆ ಸನ್ಮಾನ ಮಾಡಬೇಕು. ಕ್ಷಮೆ ಇರಲಿ, ದಯವಿಟ್ಟು ಕ್ಷಮೆ ಇರಲಿ, ನಾನು ಸುಮ್ಮನೆ ತಮಾಷೆಗಳದ್ದು. ಸೊ ನಿಜಕ್ಕೂ ನೀವು ಒಂದು ಕ್ಷಣ ನಮಗೆ ಏನು ಈ ಒಂದು ಉತ್ತಮವಾದ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕಂತ ಈ ವಿಡಿಯೋ ಮೂಲಕ ಒಂದು ಒಳ್ಳೆಯ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ಬನ್ನಿ ಮಾದೇವ್ ಅವರೇ. ಸೊ ಇದುವೇ ದೇವರ ಮಲೆ, ಮಹದೇಶ್ವರರ 77 ಮಲೆಯಲ್ಲಿ ಈ ಒಂದು ಪುಣ್ಯಕ್ಷೇತ್ರವು ಸಹ ಒಂದಾಗಿರ್ತದೆ. ಈ ಒಂದು ಕ್ಷೇತ್ರದಲ್ಲೂ ಸಹ ಮಲೆ ಮಹದೇಶ್ವರರು ಪವಾಡವನ್ನು ಮೆರೆದಂತಹ ಕ್ಷೇತ್ರ, 77 ಮಲೆಯಲ್ಲಿ ಒಂದಾದಂಥ ಕ್ಷೇತ್ರ, ಪವಾಡವನ್ನು ಮೆರೆದಂತಹ ಕ್ಷೇತ್ರ ಇದು. ಸೊ ಇಲ್ಲಿ ನೋಡಿ, ನಾಗಸಂಪಿಗೆ ಮರ ಇದೆ ಇಲ್ಲೂ ಸಹ ನೋಡಿ. ಮಹದೇಶ್ವರರು ಪವಾಡ ಮೆರೆದಂತಹ ಸ್ಥಳಗಳಲ್ಲಿ ನೋಡಿ, ಈ ತರಹದ ಏನಾದ್ರು ಒಂದು ಕುರುಹುಗಳು ಸಿಗುತ್ತೆ. ನಾಗಲಿಂಗ ಸಂಪಿಗೆ ಮರ ನೋಡ್ಕೊಳ್ರಪ್ಪ. ಇದುವೇ ದೇವರ ಮಲೆ. ಸೊ ಈ ಹಿಂದೆ ಇದ್ದಂತಹ ದೇವಸ್ಥಾನ, ಸೊ ಇದನ್ನು ಪುನರ್ಸ್ಥಾಪನೆ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ತಮಿಳ್ನಾಡವರು. ಸೊ ತಮಿಳ್ನಾಡು ಸರ್ಕಾರ ದೇವಾಲಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಸೊ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ ನೋಡಿ. ಸೊ ದೇವರ ಮಲೆ ಬಂಧುಗಳೇ, ಇದುವೇ ದೇವರ ಮಲೆ. ಹಾಂ, ನೋಡ್ಕೊಳ್ರಿ, ನಾವು ಸುಮಾರು ಬಂದಿದ್ದೀವಿ, ಒಂದು 150 ಕಿಲೋಮೀಟ್ರ್ ಅಂತರ ಬಂದಿದ್ದೀವಿ. ಮಹದೇಶ್ವರರ ಪುಣ್ಯಕ್ಷೇತ್ರ ದೇವರ ಮಲೆ ವಿಡಿಯೋ ಇದಾಗಿರ್ತದೆ. ದೇವರ ಮಲೆಯ ದರ್ಶನವನ್ನು, ಈ ಒಂದು ಪುಣ್ಯಕ್ಷೇತ್ರದ ಪ್ರತಿಫಲದ ದರ್ಶನವನ್ನು. ಸೊ ನೋಡಿ, ಈ ಹಿಂದೆ ಇದ್ದಂತಹ ದೇವಸ್ಥಾನ ಇದು. ಹಾಂ ನೋಡಿ, ಈ ಹಿಂದೆ ಇದ್ದಂಥ ದೇವಸ್ಥಾನ ಮತ್ತೆ ಪುನಃಸ್ಥಾಪನೆಯನ್ನು ಮಾಡಿರ್ತಾರೆ. ಯಜಮಾನ್ರೆ ನಮಸ್ಕಾರ, ಬನ್ನಿ ಒಂಚೂರು ಇತ್ತಾಗೆ. ಹಾಂ, ಬಂದ ಬಂದ ನೋಡಿ, ನಮ್ಮ ಭಕ್ತಾದಿಗಳನ್ನ ಇಲ್ಲಿ ಕಳಿಸ ಅನ್ಬಿಟ್ಟು ವಿಡಿಯೋ ಮಾಡ್ತಾವನಿ. ನಮ್ಮ ಮಾದಪ್ಪನ ಬೆಟ್ಟಕ್ಕೆ ಬರ್ತಲ್ಲ, ನಮ್ಗೀಗೆಲ್ಲ ನಾಗಮಲೆ ತಪ್ಸಾರೆ, ಇಲ್ಲೆಲ್ಲ ನಿಷೇಧ ಮಾಡ್ಬಿಟ್ಟವ್ರೆ. ಸೊ ಭಕ್ತರು ಇಲ್ಲಿಗೂ ಬರಲಿ ಅಂದ್ಬಿಟ್ಟು ವಿಡಿಯೋ ಹಾಕ್ತಾ ಇದ್ದೀವಿ. ಭಕ್ತಾದಿಗಳು ಪರಿಚಯ ಮಾಡಿಬಿಟ್ಟು ಗೂಗಲ್ ಮ್ಯಾಪ್ ಹಾಕ್ಬಿಡ್ತೀನಿ, ಪಾಪ ಬರಲಿ ಅವ್ರವೇ. ಹಾಂ ಅಲ್ವಾ, ಓಹೋ ಹೋ ಹೋ, ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯ ನಡೀತೈತೆ.
ಮದುವೆ ಮಹದೇಶ್ವರರ ಪುಣ್ಯಕ್ಷೇತ್ರ ದೇವರ ಮಲೆ. ವಿಡಿಯೋ ವೀಕ್ಷಣೆ ವಿಡಿಯೋ ವೀಕ್ಷಣೆ ಇದಾಗಿರ್ತದೆ ಬಂಧುಗಳೇ. ಕೊಡಿ ಅವ್ರು, ಕೊಡಿ ಅವ್ರಿಗೆ ಅಲ್ಲಿ ಬನ್ನಿ. ಅಯ್ಯಪ್ಪ ನಮ್ಮ ದೇವರು. ಹಾ ನಮ್ಮ ದೇವರು ಸನ್ನಿ ಬಂದೇಶ್ವರರ ದೇವರ ಸನ್ನಿಧಿ ಇದಾಗಿರ್ತದೆ ಬಂಧುಗಳೇ. ಅಪ್ಪನ ಸನ್ನಿಧಿಯಲ್ಲಿ ಪವರ್ ಇದೆ ತುಂಬ. ಸೊ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ಬಂದೇಶ್ವರ ಸ್ವಾಮಿಯವರ ಸನ್ನಿಧಿಯ ವಿಡಿಯೋ ವೀಕ್ಷಣೆಗಳನ್ನು ತೋರ್ಪಡಿಸ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ಸಿಸಿ ಕ್ಯಾಮ್ರಾದ ವ್ಯವಸ್ಥೆಗಳೆಲ್ಲ ಇದೆ. ಸೊ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ಮನೆಗೂ ಸಹ ಆಗಮಿಸಿ, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಮ್ಮನ್ನು ಕೇಳ್ರಪ್ಪ, ಮಾರ್ಗದರ್ಶನ ನೀಡ್ತೀವಿ. ಸೊ ಈ ಒಂದು ದೇವರ ಮನೆಯ ಇತಿಹಾಸವನ್ನು ಇಲ್ಲಿರ್ತಕ್ಕಂಥ ತಮ್ಮಡಪ್ಪವ್ರ ಹತ್ರ ಒಂದು ಸ್ವಲ್ಪ ಮಾಹಿತಿ ಪಡ್ಕೊಳ್ತೀನಿ. ಬಂಧುಗಳೇ, ನಾವೀಗ ಮಲೆ ಮಹದೇಶ್ವರರ 77 ಮಲೆಯಲ್ಲಿ ಒಂದಾದಂತಹ ದೇವರ ಮಲೆಗೆ ಆಗಮಿಸಿದ್ದೀವಿ. ಸೊ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಏನಪ್ಪ ಇದು ಇದು ಹಾಕೊಂಡಿರತಕ್ಕಂಥ ವಿಭೂತಿನ ಅಳಿಸ್ತಾನೆ ಅಂಕಬೇಡಿ, ಸೈಡ್ ಕೊಂಡೋಗಿದೆ ಅದಕ್ಕೆ ಈ ಕಡೆ ಎಳ್ಕೊತಾ ಇದ್ದೀನಿ. ಆಮೇಲೆ ಓಹೋ ನಮ್ಮ ಮೇಲೆ ಆರೋಪಗಳು ಮಾಡಿಬಿಟ್ರೆ ಅದು ಬರೇ. ಸೊ ನಾವು ಯಾವತ್ತೂ ನಮ್ಮ ಏನು ಪುಣ್ಯಕ್ಷೇತ್ರಗಳ ಪವಾಡ ಪುಣ್ಯಕ್ಷೇತ್ರಗಳ ನಮ್ಮ ಮಲೆ ಮಹದೇಶ್ವರರ ಕ್ಷೇತ್ರಗಳಿಗೆ ನಾವು ಯಾವತ್ತೂ ತಲೆ ಬಾಗ್ತೀವಿ. ದಯವಿಟ್ಟು ನೆನಪಿರಲಿ, ಅದು ಗೊತ್ತಿರತಕ್ಕಂಥ ವಿಚಾರ, ಹೆಚ್ಚಿನ ಒಲವನ್ನು ಹೊಂದಿರ್ತೀವಿ. ಆದ್ದರಿಂದ ಈ ತರಹದ 77 ಮಲೆಗಳಲ್ಲಿ ಒಂದಾದಂತಹ ದೇವರ ಮಲೆಗೆ ಆಗಮಿಸಿದ್ದೀವಿ ಬಂಧುಗಳೇ. ವಿಶೇಷ ಅಂದರೆ ಇದೆ, ದೇವರ ಮಲೆಗೆ ಆಗಮಿಸಿದ್ದೀವಿ. ಮಲೆ ಮಹದೇಶ್ವರರ 77 ಮಲೆಗಳಲ್ಲಿ ಒಂದಾದಂತಹ ದೇವರ ಮಲೆ ಇದಾಗಿರ್ತದೆ. ಸೊ ದೇವರ ಮಲೆಯ ಗಿರಿ ನೋಡಲ್ಲಿದೆ, ಅಲ್ಲಿ ಕಾಣಿಸ್ತಾ ಐತೆ ನೋಡಿ, ಅದುವೇ ಗಿರಿ. ಹಾಂ 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 ಹಾಂ, ಅದು ಅದು ಗಿರಿ ನೋಡಲು ಕಾಣಿಸ್ತಾ ಐತೆ. ಸೊ ಅದು ಗಿರಿ, ಇದು ದೇವರ ಮಲೆ. ಮಹದೇಶ್ವರರ 77 ಮಲೆಗಳಲ್ಲಿ ಒಂದಾದಂತಹ ದೇವರ ಮಲೆಯ ಪಂದೇಶ್ವರ ದೇವಸ್ಥಾನ ಇದು. ಅರ್ಥ ಆಯ್ತಾ, ಪಂದೇಶ್ವರ ದೇವಸ್ಥಾನ. ಸೊ ಈ ಒಂದು ದೇವರ ಮಲೆಯ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಸೊ ಮಲೆ ಮಹದೇಶ್ವರರ 77 ಮಲೆಗಳಲ್ಲಿ ಒಂದಾದಂತಹ ದೇವರ ಮಲೆಯ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿದ್ದೀನಿ. ಸೊ ಈ ಒಂದು ಕ್ಷೇತ್ರಕ್ಕೆ ತಾವು ಸಹ ಆಗಮಿಸ್ಬೋದು, ನಮಗೆ ಈ ಒಂದು ಮಾರ್ಗದರ್ಶನವನ್ನು ನೀಡ್ತೀನಿ ತಮಗೆ, ದಯವಿಟ್ಟು ನಿರೀಕ್ಷಿಸಿ. ಹಾಗೆ ಇದುವೇ ಗಿರಿ, ಅಲ್ಲಿ ಕಾಣಿಸ್ತೈತೆ ಮೇಲ್ಗಡೆ ನೋಡಿ, ಅದು ಗಿರಿ ಅಂದರೆ ದೇವರ ಮಲೆ. ಮಹದೇಶ್ವರರು ಪೌಡ ಮೇರೆದ 77 ಮಲೆಯಲ್ಲಿ ಒಂದಾದಂತಹ ಮಲೆ, ಇದುವೇ ದೇವರ ಮಲೆ. ಸೊ ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡು ನಾವು ಆಚೀಚೆ ವೀಕ್ಷಣೆ ಮಾಡಿದ್ರೆ ಅವರ ಒಂದು 5-6 ಮಲೆಗಳು ಕಾಣಿಸ್ಬೇಕು, 1-2-3 ಈ ಥರ ಕಾಣಬೇಕು, ಅದಕ್ಕೆ ಮಲೆ ಅಂತ ಕರೆಯೋದು. ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡು ವೀಕ್ಷಣೆ ಮಾಡಿದ್ರೆ ನಮಗೆ 2-3 ಬೆಟ್ಟಗಳು ಕಂಡ್ರೆ ಅದಕ್ಕೆ ಒಂದು ಮಲೆ. ಸೊ ಇದುವೇ ದೇವರ ಮಲೆ, ಇದು ತಮಿಳ್ನಾಡಿನಲ್ಲಿರ್ತಕ್ಕಂಥ ಮಲೆ. ಸೊ ಈ ಒಂದು ಕ್ಷೇತ್ರಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸ್ಬೋದು. ಸೊ ಇಲ್ಲಿ ಯಾವುದೇ ತರಹದ ತೊಂದರೆಗಳಿಲ್ಲ, ಯಾವುದೇ ತರಹದ ಸಮಸ್ಯೆಗಳಿಲ್ಲ, ಯಾರಿಗೂ ಸಹ ನಿಷೇಧವನ್ನು ಮಾಡಿಲ್ಲ. ಏನು ಈ ಒಂದು ದೇವರ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ತಾವು ಸಹ ಆಗಮಿಸಿ ಈ ಒಂದು ಕ್ಷೇತ್ರದ ಪುಣ್ಯದ ಪ್ರತಿಫಲವನ್ನು ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ. ಸೊ ತಾವು ಸಹ ಈ ಕ್ಷೇತ್ರಕ್ಕೆ ಆಗಮಿಸಬೇಕಾದ್ರೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ನಮೂದಿಸ್ತೀನಿ, ಕರೆ ಮಾಡಿ.